ನೀಟ್ ಪರೀಕ್ಷೆಯಲ್ಲಿನ ಅವ್ಯವಹಾರವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮತ್ತು ಎನ್ಎಸ್ಯುಎ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗಳ ಜಂಟಿ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಯಿತು. ನೀಟ್ ಪರೀಕ್ಷೆ ಬಗ್ಗೆ ಕೇಂದ್ರ ಸರ್ಕಾರ ಬೇಜವಾಬ್ದಾರಿ ನೀತಿ ಅನುಸರಿಸಿದೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ ಪದ್ಮರಾಜ್ ಪೂಜಾರಿ ಮಾತನಾಡಿ, ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ನಾವು ಈಗಾಗಲೇ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದೇವೆ. ನೀಟ್ನ 2024 ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು, ಒಂದೇ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಸಿಕ್ಕಿರುವುದು ಕೇಂದ್ರ ಸರ್ಕಾರದ ಬೇಜವಾಬ್ದಾರಿ ಧೋರಣೆ ತೋರಿಸುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆಯಾಗಿದೆ. ಅದೆಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇರುವುದನ್ನು ನಾವೆಂದಿಗೂ ಸಹಿಸಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ, ಆದರೆ ಕೇಂದ್ರದ ಅವ್ಯವಹಾರದಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ ಅಂತ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಎಂಜಿ ಹೆಗಡೆ, ಪ್ರವೀಣ್ ಚಂದ್ರ ಆಳ್ವ, ಶಶಿಧರ್ ಹೆಗಡೆ, ಎನ್ಎಸ್ಯುಎ ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಪರೀಕ್ಷೆಯನ್ನು ಎದುರಿಸಿರುವಂತಹ ಈ ಸುಸಂದರ್ಭದಲ್ಲಿ ಇಲ್ಲಿ ಇವರು ನಡೆಯುತ್ತಿರುವಂತಹ ಅವ್ಯವಹಾರದಿಂದ ಅವರಿಗೆ ಸಿಗುವಂತಹ ರ್ಯಾಂಕ್ಗಳಿಂದ ವಂಚಿತರಾಗಿರುವಂತದ್ದು ಇದು ನಮ್ಮ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯ. ಇದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾದಂತಹ ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಇಂತಹ ಸಮಯದಲ್ಲಿ ಈ ದೇಶಾದ್ಯಂತವಾದಂತಹ ಈ ಹಗರಣದಲ್ಲಿ ಇದನ್ನು ವಿದ್ಯಾರ್ಥಿಗಳ ಪಾಲಿಗೆ ನಿಂತವರು ಯಾರಂತ ಕೇಳಿದ್ರೆ ನಮ್ಮೆಲ್ಲರ ಸಮರ್ಥ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರು. ಶ್ರೀಯುತ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನು ಪಾರ್ಲಿಮೆಂಟ್ನಲ್ಲಿ ತೆಗೀತಾರೆ. ಮೊನ್ನೆ ತಾನೇ ಆರಂಭವಾದ ಕಾರ್ಯಕಲಾಪಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾವನೆ ಮಾಡುವಾಗ ಅವರ ಮೈಕ್ ಅನ್ನು ಬಂದ್ ಮಾಡುವಂತಹ ಒಂದು ಕುತಂತ್ರವನ್ನು ಈ ಆಡಳಿತ ಪಕ್ಷದವರು ಮಾಡ್ತಾರಂತ ಹೇಳಿದ್ರೆ ಇವರ ಮನಸ್ಥಿತಿ, ವಿದ್ಯಾರ್ಥಿಗಳ ಬಗ್ಗೆ ಇವರಿಗೆ ಇರುವಂತಹ ಗೌರವ ಯಾವ್ದಿದೆ ಅನ್ನೋದನ್ನು ನಾವು ಇವತ್ತೆಲ್ಲರೂ ನಾವು ಆಲೋಚನೆ ಮಾಡಬೇಕಾಗಿದೆ. ಆದ್ರಿಂದ ನಾವೆಲ್ಲರೂ ಈ ಘಟನೆಯನ್ನು ಖಂಡಿಸ್ತೇವೆ. ಯಾರಿಗೆ ಈ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅವರಿಗೆ ನ್ಯಾಯ ಸಿಗುವಂತಾಗಬೇಕು. ಅವರ ಹಿಂದೆ ನಾವು ಖಂಡಿತವಾಗ್ಲೂ ಇರ್ತೇವೆ ಅನ್ನುವಂತ ಧೈರ್ಯದ ಮಾತನ್ನು ತುಂಬುವ ವಿಚಾರದಿಂದ ನಮ್ಮ ಎನ್ಎಸ್ಯುಎ ಘಟಕ ಹಾಗೂ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಅವರ ಹೆತ್ತವರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಈ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಸಂದರ್ಭ ಒಳ್ಳೆಯ ಶ್ರೇಯಾಂಕದಲ್ಲಿ ಪಾಸ್ ಆದಂತಹ ಮಕ್ಕಳು ಅವರಿಗೆ ಅವಕಾಶ ಸಿಗುವುದಿಲ್ಲ. ಈ ಏನು ಕ್ವಶನ್ ಪೇಪರ್ಗಳನ್ನ ಲೀಕ್ ಮಾಡಿ ಅದರಲ್ಲಿ ಭ್ರಷ್ಟಾಚಾರ ಮಾಡಿ ಏನು ಇವತ್ತು ಓದದೇ ಇರುವಂತಹ ಮಕ್ಕಳು, ಪ್ರಭಾವಶಾಲಿಗಳು, ಬಲಶಾಲಿಗಳು, ಇವರ ಪಾಲಾಗ್ತಾ ಇದೆ ರ್ಯಾಂಕ್ಗಳೆಲ್ಲ. ಇವರ ಪಾಲಾಗ್ತಾ ಇರುವಂತಹ ರ್ಯಾಂಕ್ಗಳಿಂದಾಗಿ ಇವತ್ತು ಏನು ಬಡವರ ಮಕ್ಕಳಿದ್ದಾರೆ ಇವತ್ತು ಅದನ್ನ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಾವು ಮುಂದೆ ಒಂದು ದೊಡ್ಡ ಅಧಿಕಾರಿಗಳಾಗಬೇಕು ಅಥವಾ ಈ ದೇಶದ ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಅವರ ಪೋಷಕರಿಗೆ ಇದರಿಂದ ಬಹಳಷ್ಟು ಅನ್ಯಾಯ ಆಗ್ತದೆ.